ನಮಸ್ಕಾರ ಸ್ನೇಹಿತರೆ, ನಾಳೆ ಶನಿವಾರ ವೀಕೆಂಡ್ ಅನ್ಕೊಂಡು ತುಂಬಾ ಖುಷಿಯಲ್ಲಿ ಏನೇನೋ ಪ್ಲಾನ್ಸ್ ಇಟ್ಕೊಂಡಿರ್ತೀರಾ. ನೀವು ಟ್ಯಾಪ್ ಓಪನ್ ಮಾಡಿದಾಗ, ಬೆಳಿಗ್ಗೆ ಮುಖ ತೊಳಿಬೇಕು ಅಂತ ಹೇಳಿದಾಗ ಓಪನ್ ಮಾಡಿದಾಗ ನಿಮಗೆ ಟ್ಯಾಪ್ ಅಲ್ಲಿ ನೀರು ಬಂದಿಲ್ಲ ಅಂದ್ರೆ ಎಷ್ಟು ಸಿಟ್ಟು ಬರುತ್ತೆ, ಇದನ್ನೊಂದ್ಸಲಿ ಯೋಚನೆ ಮಾಡ್ಕೊಳ್ಳಿ. ಅಂತ ಒಂದು ಪರಿಸ್ಥಿತಿ ನಿರ್ಮಾಣ ಅತಿ ಶೀಘ್ರದಲ್ಲೇ ಆಗುತ್ತೆ ಅಂತ ಹೇಳಕ್ಕೆ ನಾನು ಇಚ್ಛಿಸ್ತಾ ಇದ್ದೀನಿ. ಕಾವೇರಿ ನದಿ ಕೊಡವನಾಡಿನಲ್ಲಿ ಹುಟ್ಟಿ ಕರ್ನಾಟಕದಲ್ಲಿ ಹರಿದು ತಮಿಳ್ನಾಡಿಗೆ ಹೋಗ್ತಾಳೆ. ಒಂಥರ ಹೇಳಬೇಕಂದ್ರೆ ನಮ್ಮ ತಾಯಿ ಕಾವೇರಮ್ಮ ಎಲ್ಲಾ ಜನರಿಗೂ ನೀರನ್ನು ಕೊಟ್ಟು ತನ್ನ ಮಕ್ಕಳಂತೆ ಸಾಕ್ತಾಳೆ. ಇವತ್ತು ನಮ್ಮ ಕಾವೇರಿಯ ತವರು ಜಿಲ್ಲೆಯಾದಂಥ ನಮ್ಮ ಕೊಡವನಾಡಿನಲ್ಲಿ ಕೆಲವು ಪ್ರಾಜೆಕ್ಟ್ಸ್ಗಳನ್ನು ತಂದು ನಮ್ಮ ಕೊಡವನಾಡಿನಲ್ಲಿ ಇರುವಂಥ ಮರಗಳನ್ನು ಮತ್ತು ವನ್ಯ ಸಂಪತ್ತುಗಳನ್ನು ನಾಶ ಮಾಡೋಕ್ಕೆ ಸರ್ಕಾರ ಹೊರಟಿದೆ. ಇದರ ಬಗ್ಗೆ ನಾವೆಲ್ಲರೂ ಗಂಭೀರವಾಗಿ ಚರ್ಚಿಸಬೇಕು. ಯಾಕೆಂತೇಳಿದ್ರೆ ನೀರು, ಗಾಳಿ, ನೆಲ ಇದೆಲ್ಲ ಅವನ ಆಸ್ತಿ, ನಮ್ಮ ಯಾರದು ಆಸ್ತಿ ಅಲ್ಲ. ಇದು ಯಾರು ಲೆಕ್ಕ ಹಾಕೋಕ್ಕಾಗಲ್ಲ. ಇದು ನನ್ನ ನೀರು, ಇದು ಅವನ ನೀರು, ಅಥವಾ ಇದು ನನ್ನ ಗಾಳಿ, ಇದು ಅವನ ಗಾಳಿ ಅಂತ ಯಾರು ಹೇಳಂಗಿಲ್ಲ. ಇದೆಲ್ಲ ದೇವರ ಆಸ್ತಿ. ಸೊ ಸ್ನೇಹಿತರೆ, ಈ ದೇವರು ಕೊಟ್ಟಿರುವಂತಹ ದೊಡ್ಡ ವರವಾದಂತಹ ನಮ್ಮ ಕಾವೇರಿ ನದಿಯನ್ನು ಉಳಿಸಲು ನಾವೆಲ್ಲರೂ ನಾಳೆ ಅಂದ್ರೆ ಅಕ್ಟೋಬರ್ 14 ಶನಿವಾರ ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆಯವರೆಗೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಹತ್ತಿರ ಒಂದು ಪ್ರತಿಭಟನೆ ಅಥವಾ ಒಂದು ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ರ್ಯಾಲಿಯಲ್ಲಿ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನಿಮ್ಮ ಒಂದು ಬೆಂಬಲವನ್ನು ಕೊಡಬೇಕು ಅಂತೇಳಿ ನಾನು ನಿಮ್ಮಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ. ಹಾಗೆ ಸ್ನೇಹಿತರೆ, ಮರ ಇದ್ರೆ ಮಳೆ, ಮಳೆ ಇದ್ರೆ ನೀರು, ನೀರಿದ್ರೆ ನಮ್ಮ ಜೀವನ. ಅರ್ಥ ಮಾಡ್ಕೊಳ್ಳಿ. ಕೊಡವನಾಡಿನ ಪರಿಸರವನ್ನು ಮತ್ತು ಕಾವೇರಿ ನದಿಯನ್ನು ಉಳಿಸುವ ನಿಟ್ಟಿನಲ್ಲಿ ನಾವೆಲ್ಲರೂ ಒಂದಾಗುವ ಕಾಲ ಬಂದಿದೆ. ನೀವೆಲ್ಲರೂ ಬರ್ತೀರಾ ಅಂತ ನಾನು ನಂಬಿದ್ದೀನಿ. ಎಲ್ಲರೂ ಅಲ್ಲೇ ಮೀಟ್ ಆಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಜೈ ಕೊಡವನಾಡು.